ಸ್ಥಳದೇವತೆ ಶನೀಶ್ವರ ಹಾಗೂ ನಮ್ಮ ಅತಿದೇವತೆ ಶ್ರೀಮಂತ ದುರ್ಗಾ ಪರಮೇಶ್ವರ ನಮ್ಮ ತಂಡದ ಅತಿದೇವತೆ ಭಾಗವತಿ ಮನಸಾರ ಸ್ಮರಿಸಿ ಇವತ್ತು ರಾಜಧಾನಿ ಯಕ್ಷದರ್ಶಿನಿ ಬೆಂಗಳೂರು ನಮ್ಮ ಐದನೇ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದ ರೂಪಾಯಿಗಳು ಬೆಳಿಗ್ಗೆ ಪ್ರತಿಷ್ಠಾನ ಶಿರೂರು ಉಡುಗೆ ಮೇಲೆ ಶಿರೂರು ಕರಿಯಪ್ಪಯ್ಯ ಸ್ವಸ್ಮರಣ ಕಾರ್ಯಕ್ರಮ 2026 ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವಿಜ್ಞಾನ ಪ್ರೋತ್ಸಾಹಗಳಿಗೆ ಶಿರವಾಗಿ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ಈ ತಂಡ ಪ್ರಾರಂಭವಾಗಿ 4 ವರ್ಷ ಆಯಿತು. ಕರೋನಾ ಸಂಕಷ್ಟದಲ್ಲಿ ಪ್ರಾರಂಭಗೊಂಡಂತಹ ತಂಡ ಪ್ರಥಮ ವರ್ಷ ಐದು ಕಾರ್ಯಕ್ರಮ, 2 ವರ್ಷ 35 ಕಾರ್ಯಕ್ರಮ, ಹೋದ ವರ್ಷ 85 ಕಾರ್ಯಕ್ರಮ, ಈ ವರ್ಷ ಜುಲೈ 1ನೇ ತಾರೀಕಿಂದ ಅಕ್ಟೋಬರ್ 20ರವರೆಗ 100 ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಾರಿ ಬೆಂಗಳೂರಿನಲ್ಲಿ ಸ್ವಲ್ಪ ಸಮಯದ ವ್ಯತ್ಯಾಸದಿಂದ ನಮಗೆ ಈ ಒಂದು ಪುಣ್ಯಕ್ಷೇತ್ರ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲವಾಯಿತು. ಈ ಒಂದು ಜಾಗವನ್ನು ನಮಗೆ ನಿರ್ಧರಿಸಿದರು ಶ್ರೀ ಶನೀಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಗೌರವ ಸಲ್ಲಿಸಿದರು. ಅದಕ್ಕಿಂತ ಹೆಚ್ಚಿಗೆ ಮಿಗಿಲಾಗಿ ನನ್ನ ಆತ್ಮೀಯ ನನ್ನ ಹಿತೇಶರು ನನ್ನ ಎಲ್ಲ ಒಳ್ಳೆಯ ಕೆಲಸದಲ್ಲಿ ನನಗೆ ಒಂದು ಪ್ರೋತ್ಸಾಹ ನೀಡಿದ ನಮ್ಮ ವಾಸು ಪೂಜಾರಿ ಅವರಿಗೆ ನನ್ನ ಅಭಿನಂದನೆ. ಯಾಕಂದ್ರೆ ನನ್ನ ಕಷ್ಟ ಸುಖದಲ್ಲಿ ಎಲ್ಲ ನನ್ನ ಕೈ ಜೋಡಿಸಿದರು. 4 ದಿನದ ಕಾರ್ಯಕ್ರಮ ಚೆನ್ನಾಗಿ ಆಗಿತ್ತು, 5 ದಿವಸ ಕಾರ್ಯಕ್ರಮ ಆಗಿತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಸ್ವಾಗತ ಉಮೇಶ್ ಶಿರೂರು ಅವರ ಮಾತನಾಡುವುದಕ್ಕೆ ಕರೀತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಕವಿ ಶಿರೂರು ಮಣಿಯಪ್ಪಯ್ಯ ಸಂಸ್ಮರಣೆ 2024 ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಹಿರಿಯ ಯಕ್ಷಗಾನ ವಿದ್ವಾಂಸ ಡಾಕ್ಟರ್ ಆನಂದರಾಮ್ ಉಪಾಧ್ಯಾಯ, ಯಕ್ಷಗಾನ ಚಿಂತಕ ಅಜಿತ್ ಕಾರು, ಯಕ್ಷಗಾನ ಕವಿ ಮಣಿ ಮೃತ್ಯುಂಜಯ ಹಿರಿಯ ವೇದಿಕೆಯ ಆಹ್ವಾನಿಸಿದ ತಮ್ಮ ಆಸ್ತವನ್ನು ಸ್ವೀಕರಿಸುವುದಕ್ಕಾಗಿ ಕೇಳಿಕೊಳ್ಳುತ್ತಿದ್ದೆ. ಗೌರವವನ್ನು ಕೊಡುತ್ತಿದ್ದೇವೆ. ನಮ್ಮ
ನಮ್ಮ ಪ್ರತಿಷ್ಠಾನ ಮುಲ್ಕಿ ವೆಂಕಟ ಕವಿಯ ಅಪರೂಪದ ಮಾನಸ ಚರಿತ್ರೆ ಸಂಖ್ಯೆಯಲ್ಲಿ ರಾಮಭಟ್ಟ ಜಿಲ್ಲಾ ಪ್ರಪಂಚವದೇ ತಾಮ್ರಧ್ವಜ ಕೃಷ್ಣಕ್ಕೆ ಬರೆದ ರತ್ನಾಪುರದ ರಾಮಕವಿಯ ಮೂಲಕಾಸರ ಕಾಲದ ಸೀತಾರಾಮ ಪ್ರತಿಭೆಯ ಶಲ್ಯ ಕಲಾಪುರ ಮೊದಲಾದ ಪ್ರತಿಭೆಗಳನ್ನು ಪ್ರಕಟಿಸುವ ಮೂಲಕ ವಿಜಯ ಕವಿಗೆ ಗೌರವ ನೀಡಿತು. ಅದೇ ರೀತಿ ಡಾಕ್ಟರ್ ವಸಂತ ಭಾರತ್ಪಾದ ಕರ್ತಾರದ ಮಧ್ವಾಂಶ ಅವರನ್ನ ಪಣಿಗರಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಸಂಜೆ ಈ ವರ್ಷ ಹಿರಿಯ ಯಕ್ಷಗಾನ ಕವಿ ವಿಧಿಮನೆ ಪತ್ರಿಯವರನ್ನು ಪಣಿಗರಿ ಪ್ರಶಸ್ತಿ ನೀಡಿ ಗೌರವಿಸುವ ಭಾಗ್ಯ ನಮ್ಮದಾಗಿದೆ. ನಮಸ್ಸಾಭ್ಯ ಸಹಾಭ್ಯ
ಒಂದು ಸಾರ್ಥಕವಾದಂತಹ ಕ್ಷಣದಲ್ಲಿ ನಾವಿದ್ದೇವೆ. ಕಾರಣ ಏನಂದ್ರೆ ನಮ್ಮ ಯಕ್ಷಗಾನ ಕಲೆ ಬಹಳ ದೊಡ್ಡದು, ಇದರಲ್ಲಿ ಎಲ್ಲವೂ ಇದೆ. ನೃತ್ಯ ಇದೆ, ಗೀತ ಇದೆ, ಅಭಿನಯ ಇದೆ, ವೇಷಭೂಷಣಗಳಿದ್ದಾವೆ. ಇವುಗಳ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಇದನ್ನು ಪ್ರತಿ ಕ್ಷಣದಲ್ಲಿಯೂ ಅಥವಾ ಪ್ರತಿ ಪ್ರಯೋಗಗಳು ಆದಾಗಲೂ ನಾವು ಭಾಷಣವನ್ನು ಮಾಡ್ತೇವೆ. ಆದರೆ ಇದರ ಹಿಂದಿರುವ ಅನೇಕ ಶಕ್ತಿಗಳನ್ನು ನಾವು ಮರೆಯುತ್ತಾ ಇದ್ದೇವೆ. ಎಲ್ಲಿ ಕೂಡ ಸ್ಮರಿಸುವುದಿಲ್ಲ. ಇದರ ನಿಜವಾದ ಅಡಲಾಗಿದೆ. ಯಾವುದನ್ನು ಕೇಳಿದರೆ ಇಂತಹ ಒಂದು ಒಳ್ಳೆಯ ವಾಕ್ಯ, ಒಂದು ಪ್ರಸಂಗವನ್ನು ನಮಗೆ ಕೊಡ್ತಾ ಇದ್ದಾರೆ ಒಂದು ಕವಿಗಳು. ಅವರ ಪರಿಶ್ರಮ ಏನಿದೆ ನಮಗೆ ಗೊತ್ತೇ ಇದೆ. ಯಾಕೆ ಗೊತ್ತಿಲ್ಲ ಅಂದ್ರೆ ನಮಗೆ ಅವರ ರಂಗ ಪ್ರದರ್ಶನ ಮಾತ್ರ ಮುಖ್ಯವಾಗಿದೆ. ಅಲ್ಲಿ ಬರುವ ವೇಷಗಳು, ಪಾತ್ರಗಳು, ವೇಷಭೂಷಣಗಳು, ವಿಶೇಷವಾಗಿ ಆ ಸಂಗೀತವನ್ನು, ಆ ಭಾಗವತಿಕೆಯನ್ನು ನಾವು ಆಸ್ವಾದನೆ ಮಾಡ್ತೇವೆ. ಆದರೆ ಆ ಭಾಗವತಿಕೆಗೆ ಬೇಕಾದ ಸಾಹಿತ್ಯವನ್ನು ಕೊಟ್ಟವರು ಯಾರು ಅಂತ ಹೇಳುವ ಬಗ್ಗೆ ಆಲೋಚನೆ ಮಾಡಿದ್ರೆ ನಿಜವಾಗಿಯೂ ನಾವು ಮೊತ್ತ ಮೊದಲಿಗೆ ಗೌರವಿಸಬೇಕಾದದ್ದು ಯಕ್ಷ ಕವಿಗಳನ್ನು. ಅಂತಹ ಒಂದು ಹಿರಿದಾದ ಕಾರ್ಯವನ್ನು ನಮ್ಮ ಉಮೇಶಣ್ಣ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಸಾರ್ಥಕ ಹೇಗೆ ಅಂತಂದ್ರೆ ಸ್ವತಃ ಯಕ್ಷಗಾನ ಕವಿಗಳು ಹಾಗೂ ಬೇರೆಯವರು ಬರೆದಂತಹ ಪ್ರಸಂಗಗಳನ್ನು ಹಸ್ತಪ್ರತಿ ಮಾಡುವುದರಲ್ಲಿ ಸಿದ್ಧಹಸ್ತರು ಹಾಗೂ ತಾಳೆಗರಿ ಇಂತಹ ಒಂದು ಅಮೂಲ್ಯವಾದಂತಹ ಕೃತಿಗಳನ್ನು, ಆ ತಾಳೆಗರಿಯಲ್ಲಿ ಇದ್ದಂತಹ ಪ್ರಸಂಗಗಳನ್ನು ಕೂಡ ಸಂರಕ್ಷಣೆ ಮಾಡಿ ನಮಗೆ ಈಗಲೂ ಕೂಡ ಕೈಗೆ ದೊರಕುವ ಹಾಗೆ ಮಾಡಿದ ಮಹನೀಯರು ಶಿರೂರು ಪಿಣಿಯಪ್ಪಯ್ಯನವರು. ಅಂಥವರ ವಿಶಿಷ್ಟವಾದಂತಹ ಕೊಡುಗೆ ಅದನ್ನು ಅವರು ಧಾರೆ ಎತ್ತಿದ್ದಾರೆ ಸಮಾಜಕ್ಕೆ, ಯಕ್ಷವೃತ್ತಕ್ಕೆ ಧಾರೆ ಎತ್ತಿದ್ದಾರೆ ಉಮೇಶವರು. ನಿಜವಾದ ಮಗನಾಗಿ ಅವರು ಸಾರ್ಥಕರಾಗಿದ್ದಾರೆ. ಜೊತೆಗೆ ಅವರ ಆಯ್ಕೆ ಬಹಳ ಸೂಕ್ತವಾದದ್ದು. ಮಿಂಡಿಮನೆ ಪ್ರತಿಭೆಯವರು ಇದರಲ್ಲಿ ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸ್ತೇನೆ. ನಿಜವಾಗ್ಲೂ ಅವರು ಹೇಳಿದ ಹಾಗೆ ಮೊದಲು ಅವರಿಗೆ ಸನ್ಮಾನ, ಈ ಪ್ರಶಸ್ತಿ ಪ್ರದಾನ ಅಂತ ಮುಂದೆ ಅವರು ಒಪ್ಪಲಿಲ್ಲ. ಅವರು ಉಮೇಶಣ್ಣ ಹೆಡ್ಫೋನ್ ಮಾಡಿದ್ರು, ಹೀಗೆ ಕಾರಣ ಈಗ ಮಿಂಡಿಮನೆಯಲ್ಲಿ ಪ್ರಶಸ್ತಿ ಪ್ರದಾನ, ನೀವು ಆ ದಿವಸ ಬರಬೇಕು. ಆಯ್ತು, ಎರಡನೇ ತಿಳಿಸಬೇಕು ಅಂತ ಇಲ್ಲ, ಮಿಂಡಿಮನೆ ಒಪ್ತಾ ಇಲ್ಲ, ನನಗಿಂತ ಸಮರ್ಥನಿದ್ದಾರೆ ಕವಿಗಳು, ನೀವು ಅವರಿಗೆ ಮಾಡಬೇಕು, ನನಗೆ ಬೇಡ ಅಂತ. ನಾವು ಒಂದು ಗ್ರಾಮೀಣ ಪ್ರಾಣಾಯಾಮ ಮಾಡಿದ್ದೇನೆ, ನಿಮ್ಗೆ ಕೇಳೋದಿಲ್ಲ ಏನು ಅಂತ ಯಾರಿಂದ ಹೇಳಿಸಿದರೆ ಇಂದಿನ ಮೇಲೆ ಒಪ್ಪಬಹುದು ಅವರಂತ ಹೇಳಿಸಿದ್ದೇನೆ. ಇದರ ಪರಿಣಾಮ ನನಗೆ ಬಹಳ ಸಾರ್ಥಕ ನನಗೂ ಉಂಟು. ಯಾಕಂದ್ರೆ ಇವರಿಗೆ ನಿಜವಾಗಿಯೂ ಈ ಪ್ರಣಿಯಪ್ಪಯ್ಯನವರ ಈ ರೀತಿಯ ಒಂದು ಅನುಗ್ರಹ ದೊರಕಬೇಕಾಗಿದೆ. ಯಾಕಂದ್ರೆ ಒಂದು ಪ್ರಸಂಗ ರಚನೆ, ಪ್ರಸಂಗ ರಚನೆ ನಾವು ಲೆಕ್ಕ ಹಾಕಬಹುದು, ಆದ್ರಿಂದ ಏಳು ಪ್ರಸಂಗವನ್ನು ಅವರು ಬರ್ತಿದ್ದಾರೆ ಅಷ್ಟೇ. ಆದರೆ ಅದರ ಹಿಂದಿರುವ ಪರಿಶ್ರಮ ನಿಜವಾಗಿ ಗಮನಾರ್ಹವಾದದ್ದು. ಹೇಳಿದರೆ ಭಾಗವತರಿಗೆ ಅನೇಕರಿಗೆ ಬೇಸರ ಆಗಬಹುದು, ಹಾಡುವಾಗ ಅನೇಕ ದೋಷಗಳು ನಮ್ಮಲ್ಲಿ ಆಗಿ ಹೋಗುತ್ತಾರೆ. ಪದಗಳಿರಬಹುದು, ಸಾಹಿತ್ಯ ಅಕ್ಷರ ಲೋಪಗಳು, ವಿಪರೀತ ಅರ್ಥವನ್ನು ಕೊಡುವ ಪದಗಳು ಇತ್ಯಾದಿ ಇತ್ಯಾದಿ, ಅವುಗಳನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ನಮ್ಮ ಮಿಂಡಿಮನೆಯವರು ಅಂದ್ರೆ ಇದು ಅವರನ್ನು ಹೊಗಳುವ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ನಾನು ಸ್ವತಃ ಅನುಭವಿಸಿ ಹೇಳ್ತಾ ಇದ್ದೇನೆ. ಅವರ ಮುಂದೆ ಕುಳಿತು ಈ ಪ್ರಸಂಗಗಳಲ್ಲಿ ಬರಬಹುದಾದ ಇಂತಹ ವಿಪರೀತಗಳು ಯಾವುದು ಅಂತ ಕೇಳಿದ್ರೆ ಒಂದು ದಿವಸ ಖಂಡಿತ ಸಾಕಾಗುವುದಿಲ್ಲ, ಅಷ್ಟು ಪಠ್ಯ ಅವರ ಹತ್ರ ಉಂಟು. ಇಷ್ಟೆಲ್ಲ ಅಪಭ್ರಂಶಗಳು ನಮ್ಮ ಯಕ್ಷಗಾನ ತಂಡದಲ್ಲಿ ಇದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಹೇಳಬಲ್ಲ ಮತ್ತು ಹೀಗಾಗಬೇಕು ಅಂತ ಹೇಳಿ ತಿದ್ದಬಲ್ಲ ಒಳ್ಳೆಯ ಸಾಮರ್ಥ್ಯವನ್ನು ಹೊಂದಿದ ಸಾಹಿತ್ಯ ಪ್ರಜ್ಞೆ ಇರುವ ಯಕ್ಷಗಾನ ಕವಿಗಳು. ಅತ್ಯಂತ ಸಮಂಜಸವಾಗಿದೆ ಈ ಆಯ್ಕೆ ಅಂತ ಹೇಳುವಲ್ಲಿ ನನಗೆ ಹೆಮ್ಮೆ. ಇನ್ನು ಈ ಛಂದಸ್ಸು ಅಂತ ಹೇಳುವ ಒಂದು ವಿಭಾಗ ಬಂದ್ರೆ ತುಂಬಾ ಜಟಿಲವಾದ, ಯಾಕಂದ್ರೆ ಬೇರೆ ಎಲ್ಲ ಸಾಹಿತ್ಯಗಳನ್ನು ನಾವು ಗಮನಿಸಿದ್ದೇವೆ, ಹೇಗೆ ಹಾಡಬೇಕು ಅಂತ ಅದಕ್ಕೊಂದು ಮಾದರಿ ಎನ್ನುವಂತಹದ್ದು. ಇವತ್ತಿನ ಈ ಪ್ರಸಂಗವನ್ನು ಆಯ್ದುಕೊಂಡ್ರೆ ಪಣಿಪ್ಪಯ್ಯನವರೇ ಬರೆದಂತಹ ಪ್ರಸಂಗ ಯೋಗನಾಶ್ವ ಕಾಡಕ, ಸ್ವಲ್ಪ ಇದನ್ನು ಪ್ರದರ್ಶನ ಮಾಡುವುದು ಅಪರೂಪ. ಈ ಪ್ರಸಂಗವನ್ನು ಭಾಗವತರಲ್ಲಿ ಕೊಟ್ಟುಕೊಳ್ಳಲೇ ಅವರು ಬಹಳ ಸಲೀಸಾಗಿ ಹಾಡುತ್ತಾರೆ. ಹೇಗೆ ಹಾಡುತ್ತಾರೆ ಕೇಳಿದ್ರೆ ಅದರಲ್ಲಿ ಇರಬಹುದಾದಂತಹ ಛಂದಸ್ಸಿನ ಆಧಾರದಲ್ಲಿ ಅವರು ಹಾಡುತ್ತಾರೆ. ಈ ಛಂದಸ್ಸಿಗೆ ಒಂದು ಸೂಕ್ತವಾದಂತಹ ಸ್ವರೂಪವನ್ನು ಕೊಟ್ಟು
ಅದು ಹೀಗೆ ಇರಬೇಕು, ಅದಕ್ಕಿಷ್ಟು ಆ ಅಳತೆ ಇದೆ. ಇದನ್ನು ಬಹಳ ಚೆನ್ನಾಗಿ ಬರುವಂತಹ ಒಬ್ಬ ಪರಿಣಿತ ನಮ್ಮಲ್ಲಿ ಸಂತೋಷಿದ್ರು ಬಹಳ ಮಂದಿ ಇಲ್ಲ. ಇದು ನಮ್ಮ ಒಂದು ದುರ್ದೈವವೂ ಹೌದು. ಈ ಒಂದು ಪೀಠಿಕಾ ವಿಷಯವನ್ನು ನಾನು ಹೇಳಲೇಬೇಕು, ಯಾಕಂದ್ರೆ ಒಂದು ಯಕ್ಷಗಾನ ವೇದಿಕೆ ನಮಗೀಗ ನಾಲ್ಕು ಕಂಬಗಳು ಕಾಣಿಸ್ತಾ ಇದ್ದಾರೆ, ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಕಂಬಗಳು. ನಿಜವಾಗಿಯೂ ಆಲೋಚನೆ ಮಾಡಿದರೆ ನಮ್ಮ ಯಕ್ಷಗಾನ ಕ್ಷೇತ್ರವನ್ನು ಆಧಾರವಾಗಿ ಹಿಡಿದಿಟ್ಟಂತೂ ಅದೇ ನಾಲ್ಕು ಕಂಬಗಳು ಯಾವುದು ಕೇಳಿದ್ರೆ, ಒಂದು ಯಕ್ಷಗಾನವನ್ನು ಸಂಯೋಜನೆ ಮಾಡುವ ಸಂಘಟನೆ ಸಂಯೋಜಕ ಒಂದು ಕಂಬವಾದರೆ, ಮತ್ತೊಂದು ಈ ಯಕ್ಷಗಾನ ಸಾಹಿತ್ಯವನ್ನು ಕೊಡಬಹುದಾದ ಯಕ್ಷಗಾನ ಕವಿ ಅವರು ಒಂದು ಸ್ತಂಭವಾಗುತ್ತಾರೆ. ಇನ್ನು ಸಾಹಿತ್ಯ ಉಂಟು, ನಮ್ಮ ಹತ್ರ ಪ್ರಸಂಗ ಇದೆ, ಅದನ್ನು ಆಯೋಜನೆ ಮಾಡುವ ವ್ಯವಸ್ಥೆ ಉಂಟು. ಆದರೆ ಆರ್ಮೂರೇ ಅಂತ ಹೇಳಿದ್ರೆ ಕಲಾವಿದ ಮೂರನೆಯ ಸ್ತಂಭವಾಗಿ ಕಲಾವಿದ ಪ್ರಸಂಗ ಉಂಟು, ಆಯೋಜಕ ಉಂಟು, ಕಲಾವಿದರಿದ್ದಾರೆ, ಅದನ್ನು ನೋಡುವ ಪ್ರೇಕ್ಷಕರೇ ಇರುತ್ತೆ ಬಂದರೆ. ಆದ್ರಿಂದ ನಾಲ್ಕನೆಯ ಕಂಬ ಪ್ರೇಕ್ಷಕ. ಆದ್ರಿಂದ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ನಾಲ್ಕು ಕಂಬಗಳಿಗೆ ಒಂದು ಸಮನ್ವಯವನ್ನು ಸಾಧಿಸಿದ ಒಂದು ಅದ್ಭುತವಾದಂತಹ ಕ್ಷಣ ಇದು ಅಂತ ಹೇಳುವುದು ನನ್ನ ಭಾವ. ಮಾಮೂಲಿ ಅಂದ್ರೆ ನಾವು ಆ ಪ್ರದರ್ಶನವನ್ನು ನೋಡುತ್ತೇವೆ, ಚಪ್ಪಾಳೆ ನೋಡುತ್ತೇವೆ, ಪ್ರೇಕ್ಷಕರು ಮತ್ತು ಪ್ರದರ್ಶನ ಎರಡೇ ಅಂಗವಿದೆ. ಇಲ್ಲಿ ಹಾಗಲ್ಲ, ಆ ಕವಿಗಳ ಸಂಸ್ಮರಣೆ ಇದೆ, ಇದು ಬಹಳ ವಿಶಿಷ್ಟವಾದ ಅಂತಹ ಒಂದು ಹೆಮ್ಮೆಯ ಕ್ಷಣದಲ್ಲಿ ನಾವಿದ್ದೇವೆ. ನಿಜವಾಗಿಯೂ ಪಣಿಯಪ್ಪಯ್ಯನವರಿಗೆ ಎರಡು ವಿಚಾರದಲ್ಲಿ ಅವರ ಆತ್ಮಕ್ಕೆ ಅತ್ಯಂತ ಹರ್ಷದಾಯಕವಾದಂತಹ ಕ್ಷಣ ಇದು ಅಂತ ಹೇಳುವುದಕ್ಕೆ ಬಯಸಿದ್ದೇನೆ. ಒಂದು ತನ್ನ ಮಗನ ಕೃತಿ ಈ ರೀತಿಯಲ್ಲಿ ತಂದೆಯ ಸಂಸ್ಮರಣೆಯನ್ನು ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಭಾಗವಂತಾದರೆ, ತನ್ನ ಹೆಸರಿನ ಒಂದು ಪ್ರಶಸ್ತಿಯನ್ನು ಒಳ್ಳೆಯ ಮತಿವಂತ ಕವಿಗೆ ಕೊಡ್ತಾ ಇರುವಂತಹದ್ದು ಇನ್ನೊಂದು ಅವರಿಗೆ ಸಾರ್ಥಕತೆಯ ಅನುಭವ. ಆ ನಿಟ್ಟಿನಲ್ಲಿ ನಾವು ಇಂತಹ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡಬೇಕಾಗಿದೆ. ದೊಡ್ಡ ಸವಾಲಿದೆ ನಮ್ಮ ಯಕ್ಷರಂಗಕ್ಕೆ. ಉಳಿದ ಕಲೆಗಳನ್ನೆಲ್ಲ ನಾವು ನೋಡಿದಾಗ ತುಲನಾತ್ಮಕವಾದಂತಹ ಅಧ್ಯಯನವನ್ನು ನಾವು ಮಾಡಬೇಕಾದಂತಹ ಸ್ಥಿತಿ ಇದೆ. ಅಂತಹ ಸ್ಥಿತಿಯಲ್ಲಿ ಕಲಾವಿದರು ಈಗ ಈ ಒಂದು ದೊಡ್ಡ ಗಂಡಾಂತರ ಯಾವುದು ಕೇಳಿದ್ರೆ, ಕಲಾವಿದರಿಗೂ ಮತ್ತು ಯಕ್ಷಗಾನ ವಿದ್ವಾಂಸ ದೊಡ್ಡ ಗೋಡೆ ಉಂಟು ಮಧ್ಯೆ. ಯಕ್ಷಗಾನ ವಿದ್ವಾಂಸ ಅಂತ ಒಬ್ಬ ಕಾಣಿಸಿಕೊಂಡಂತಾದ್ರೆ ಕಲಾವಿದರ ಒಂದು ದೂರ ಇಡ್ತಾರೆ. ಯಾಕಂದ್ರೆ ನಮ್ಮ ಊರೇ ಗೋಡೆಯನ್ನೇ ಹೇಳುವುದಕ್ಕೆ ಬಂದ ಅನ್ನುವಂತ ಯಕ್ಷಗಾನ ವಿದ್ವಾಂಸರಿಗೆ ಒಂದು ದುರ್ಪಾತ್ರ ಇದೆ, ಕಲಾವಿದರು ತಪ್ಪಾಡ್ಲಿಕ್ಕೆ ಇರುವವರು ಹೌದಲ್ಲ. ಇದು ಸಮನ್ವಯವನ್ನು ಸಾಧನೆ ಮಾಡಬೇಕಾದದ್ದು ಈ ರಂಗಕ್ಕೆ ನಾವು ಕೊಡಬಹುದಾದಂತಹ ಒಂದು ಕಾಣಿಕೆ. ಯಾವತ್ತೂ ಯಕ್ಷಗಾನ ವಿದ್ವಾಂಸರು ಮತ್ತು ಕಲಾವಿದರು ಉಂಟಾಗುತ್ತಾರೋ ಆ ಕಾಲಕ್ಕೆ ನಿಜವಾಗಿಯೂ ನಾವೀಗ ಸುಮ್ಮನೆ ಹೇಳಿಕೊಡ್ತೇವಲ್ಲ ನಮ್ಮ ಕಲೆಗೆ ಸರಿಸಾಟಿ ಯಾವುದೂ ಇಲ್ಲ ಅಂತ, ಅದು ಅಕ್ಷರಾರ್ಥದಲ್ಲಿ ನಿಜವಾಗುವಂತಹ ಕಾಲ ಅದು. ಯಾಕೆಂದ್ರೆ ಇಲ್ಲಿ ಯಾವ ಕೊರತೆ ಇಲ್ಲದ ಹಾಗೆ ಒಂದು ಪ್ರದರ್ಶನವನ್ನು ನಾವು ಕೊಡಬಹುದಾಗುತ್ತೆ. ಹೀಗೆ ಈ ಹಿನ್ನೆಲೆಯನ್ನು ಅವಲೋಕನ ಮಾಡುವಾಗ ನಾವು ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ಆ ಕವಿಗಳನ್ನು ಸಂಸ್ಮರಣೆ ಮಾಡುವಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಪ್ರತಿ ಪ್ರದರ್ಶನದಲ್ಲೂ ಕವಿಯ ಹೆಸರನ್ನು ನಮೂದಿಸಿ ಅಂತ ಹೇಳಿ ಒಂದಷ್ಟು ಮಟ್ಟಿಗೆ ಅದಕ್ಕೆ ನಮಗೆ ಒಳ್ಳೆಯ ಏನು ಪ್ರತಿಕ್ರಿಯೆ ಬಂದಿದೆ. ಹಾಗೆ ಗಿಡಿಮನೆಯವರ ಬಗ್ಗೆ ಪುನಃ ವಿಷಯವನ್ನು ಹೇಳುವುದಾದ್ರೆ, ಇತ್ತೀಚೆಗೆ ಅವರೊಂದು ಪ್ರಸಂಗವನ್ನು ಬರೆಯಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದಿದೆ. ಎಷ್ಟು ಚೆನ್ನಾಗಿ ಅವರು ಸ್ಪಂದಿಸಿದ್ದಾರೆ ಅವರ ಕವಿ ಹೃದಯವನ್ನು ಕುರಿತು ನಾನು ಹೇಳಿದ್ದು, ಅದು ಬಹುಶಃ ಒಂದು ಉದಾಹರಣೆ ಸಾಕಾಗ್ತದೆ ಅವರ ಶ್ರೇಷ್ಠತೆಯನ್ನು ಸಾಧಿಸುತ್ತೇವೆ. ಯಾಕಂದ್ರೆ ನಮ್ಮಲ್ಲೀಗ ಯಕ್ಷಗಾನ ಪ್ರಸಂಗವನ್ನು ಬರೆಯಬೇಕು ಅಂದ್ರೆ ಮೇಳದಲ್ಲಿ ಎಷ್ಟು ಜನ ಇದ್ದೀರಿ, ಕಲಾವಿದರು ಇಷ್ಟು ಕೊಡಿ, ಅವರಿಗೆ ಸರಿಯಾಗಿ ನಾನು ಪ್ರಸಂಗ ಬಂದ್ಕೊಡ್ತೇನೆ ಅಂತ ಹೇಳುವವರೇ ಇದು. ಇದು ಹಾಗಲ್ಲ, ಇದಕ್ಕೆ ಹಿನ್ನೆಲೆ ಏನು ಅಂತ ಈಗ ನಾನು ಪ್ರತ್ಯೇಕಿರ ಮಹಿಮೆ ಅಂತ ಹೇಳುವ ಒಂದು ಪ್ರಸಂಗವನ್ನು ಬಂದಿದ್ದಾರೆ. ಬಹುಶಃ ಅವರು ತಿಂಗಳುಗಟ್ಟಲೆ ತಲೆಕೆಡಿಸಿಕೊಂಡಿದ್ದಾರೆ. ಅದಕ್ಕೆ ಪೂರ್ವ ಹಿನ್ನೆಲೆ ಏನಿದೆ, ಅದು ಎಲ್ಲಿ ಸಿಗುತ್ತೆ, ಯಾವ ಪುರಾಣದಲ್ಲಿ ಉಲ್ಲೇಖ ಇದೆ, ಅದರ ನಾನು ಯಾವುದನ್ನು ಬರೆದ್ರೆ ಅದು ಔಚಿತ್ಯವಾಗುತ್ತೆ, ಯಾವುದನ್ನು ಬರೆಯದೆ ಅನ್ನೋದು ಲೋಪವಾಗುತ್ತೆ, ಇದನ್ನೆಲ್ಲ ತುಂಬಾ ಆಲೋಚನೆಯನ್ನು ಮಾಡಿ ಆ ಪ್ರಸಂಗವನ್ನು ಬರೆದಿದ್ದಾರೆ. ಜೊತೆಗೆ ಕೊನೆಗೆ ಅವರ ಒಂದು ಹೇಳಿಕೆ ತುಂಬಾ ಮಹತ್ವವಾದದ್ದು, ನನಗೆ ಈ ಪ್ರಸಂಗದ ಉತ್ತರಾರ್ಥಕ್ಕಿಂತ ಪೂರ್ವಾರ್ಥ ಬರೆದದ್ದು ತುಂಬಾ ಸಾರ್ಥಕವಾಗಿದೆ. ಯಾಕೆಂದ್ರೆ ಅದು ಪುರಾಣಕ್ಕೆ ಇಷ್ಟವಾಗಿದೆ. ಆ ಬಳಿಕ ಬಂದದ್ದು ನನಗೆ ಯಾಕೋ ಅಷ್ಟೊಂದು
ಅಂದ್ರೆ ರಕ್ಕಾಗಿ ಬರುತ್ತಿದ್ದೇನೆ ಅಂತ ಹೇಳುವ ಒಂದು ಪ್ರಾಮಾಣಿಕವಾದ ಅನಿಸಿಕೆ ಮೃತ್ಯುಂಜಯನಾಗಿದೆ. ಅಂದ್ರೆ ಈ ರೀತಿಯ ಮನೋಭಾವ ಅವರಲ್ಲಿ ಸದಾ ಜಾಗೃತವಾಗಿರುತ್ತೆ. ಅಂತಹ ಒಬ್ಬ ಮಹನೀಯರಿಗೆ ಈ ದಿವಸ ನಿಜವಾಗಿಯೂ ಈ ಕೊಡಬಹುದಾದಂತಹ ಗೌರವ ಸೂಕ್ತವಾಗಿದೆ. ಜೊತೆಗೆ ಪಣಿಯಪ್ಪಯ್ಯನವರ ಉದಾತ್ತವಾದಂತಹ ವ್ಯಕ್ತಿತ್ವ ನೋಡಿ, ಆ ಪ್ರಸಂಗದ ರಕ್ಷಣೆ ಇರಬಹುದು, ಪ್ರಸಂಗದ ಅನ್ವೇಷಣೆ ಇರಬಹುದು, ಆ ಪ್ರಸಂಗಗಳಲ್ಲಿ ಇರಬಹುದಾದ ತಿರುಳಿ, ಇದನ್ನು ಬಹಳ ಚೆನ್ನಾಗಿ ಬಂದು ಬಹುಶಃ ಮುಂದೊಂದು ದಿವಸ ಇದು ವಿಖ್ಯಾತ ಆಗಬಹುದು. ಅಂದರೆ ಪ್ರಯೋಗಗಳನ್ನು ಕಾಣಬೇಕಿದೆ ಅಂತಹ ಒಂದು ಪ್ರಸಂಗವನ್ನು ಸಮಾಜದ ಪ್ರಸಂಗ ಯಕ್ಷಣ ಪ್ರಾಣದಲ್ಲಿ ಮಾನಸ ಚರಿತ್ರೆ ಎನ್ನುವಂತಹ ಒಂದು ಪ್ರಸಂಗ ಶ್ರೀ ಉಮೇಶ್ ಅವರ ಅತ್ಯಂತ ಕಠಿಣವಾದ ಪರಿಶ್ರಮದಿಂದ ಈಗ ಪ್ರತಿಯ ರೂಪದಲ್ಲಿ ನಮ್ಮ ಮುಂದೆ ದೊರಕುತ್ತಾ ಇದೆ. ಅದನ್ನು ಬಹಳಷ್ಟು ವರ್ಷಗಳ ಕಾಲ ತಾಳೆ ಎಚ್ಚರಿಯಲ್ಲಿ ಆ ಗ್ರಂಥದಲ್ಲಿ ಕಾಪಿಟ್ಟವರು ಪಣಿಯಪ್ಪಯ್ಯನವರು. ಯಾಕಂದ್ರೆ ಮನೋವಿಜ್ಞಾನದ ಕುರಿತಾದ ಅತ್ಯಂತ ಶ್ರೇಷ್ಠವಾದ ವೈಜ್ಞಾನಿಕ ಕೃತಿ ಅಂತಲೇ ನಾನು ಹೇಳುವುದಕ್ಕೆ ಬಯಸ್ತೇನೆ. ಅದನ್ನು ಮಾನಸ ಚರಿತ್ರೆ ಎನ್ನುವ ಒಂದು ಅದ್ಭುತ ಪ್ರಸಂಗ ನಮ್ಮ ಯಕ್ಷರಂಗದಲ್ಲಿ ಅಂತಹ ಒಂದು ಪ್ರಸಂಗವನ್ನು ಕಾಪಿಟ್ಟ ಹಿರಿಮೆ ಶಿರೂರು ಮನೆತನದವರಿಗೆ ಸಲ್ಲಬೇಕಾದ್ದು. ಅದನ್ನು ಅವರು ಪ್ರಕಾಶನಗೊಳಿಸಿದ್ದಾರೆ. ಅಂತಹ ಪ್ರಸಂಗವೂ ಕೂಡ ಪ್ರದರ್ಶನ ಆಗಬೇಕಾಗಿದೆ. ಈ ರೀತಿಯಲ್ಲಿ ಎರಡೂ ಕಡೆಯಿಂದ ಕವಿ ಪರಂಪರೆ ಸಂಗಮವಾಗಿದೆ. ಅಂತಹ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಗತಿಸಿದ ಆ ಮಹಾಚೇತನ ಪಣಿಯಪ್ಪಯ್ಯನವರನ್ನು ನಾನು ಮನಸಾರೆ ವಂದಿಸುತ್ತ ಅವರ ಹೆಸರಿನಲ್ಲಿ ಗುಣ ಮಾಡಬಹುದಾದಂತಹ ಈ ಪಣಿಗಿರಿ ಪ್ರಶಸ್ತಿ ಅರ್ಹರಿಗೆ ಗುಣ ಮಾಡಲ್ಪಡುತ್ತಿರುವುದು, ಅದಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇರುವುದು ಇದೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ನಾನು ಗಿಜ್ಜಮನೆ ಮೃತ್ಯುಂಜಯವರನ್ನು ಅಭಿನಂದಿಸುತ್ತೇನೆ. ಜೊತೆಗೆ ನಮ್ಮ ಸಭಾಧ್ಯಕ್ಷರಾದಂತಹ ಅನಂತರಾಮ ಉಪಾಧ್ಯಾಯರು ಯಕ್ಷಗಾನ ರಂಗದಲ್ಲಿ ಇರಬಹುದಾದ ಪ್ರಸಂಗಗಳನ್ನು ಕುರಿತು ಅಧ್ಯಯನವನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಅದೇನು ಸಾಮಾನ್ಯದ ಕೆಲಸವಲ್ಲ. ಅಂತಹ ಒಬ್ಬ ಚಿಕಿತ್ಸಕ ದೃಷ್ಟಿ ಇರುವ ಒಬ್ಬ ಯೋಗ್ಯ ವಿಮರ್ಶಕ ನಮ್ಮ ಈ ಸಭಾಧ್ಯಕ್ಷರಾಗಿರುವುದು ಕೂಡ ನಮಗೊಂದು ಹೆಮ್ಮೆ. ಇನ್ನು ಅಮೀನರ ಬಗ್ಗೆ ಹೇಳಿದ್ರು, ನಮಗದು ಯಕ್ಷಗಾನ ಅಂದುಕೊಳ್ಳೆ ನೋಡಿ ಎಲ್ಲಿ ಹೋದ್ರು ಸುತ್ತಮಂದು ನಿಲ್ಲೋದಿಲ್ಲ ಕೇಳಿದ ಕಾಲಿಂದ ನಾವು ಮಾತಾಡೋ ಒಂದು ಹೆಸರಿಗೆ ಅದು ಏನಪ್ಪ ಗೊತ್ತಿಲ್ಲ. ತೆಂಗು ಅಂತ ಇಲ್ಲ, ಹಡಗು ಅಂತ ಇಲ್ಲ, ಬಡ ಬಡಗುತ್ತಿಲ್ಲ, ಯಕ್ಷಗಾನ ಅಂತ ಸಾಕು. ಕೊನೆಗೆ ನಾವು ಹೆಸರಿಗೆ ಬಂದಿಲ್ಲ. ಅಂತಹ ನಾವರ ಜೊತೆಯಲ್ಲಿ ಬಡಗಿಲ್ಲ ಮಹನೀಯ ನಮ್ಗೆ ಅವರನ್ನು ನೋಡುವಾಗ ಅನ್ನಿಸ್ತದೆ ಎಂತಹ ಪುಣ್ಯ ಮಾಡಿರ್ಬೇಕು ಈ ಮನುಷ್ಯ ಅಂತ. ಅಂದ್ರೆ ಸುದೀರ್ಘವಾದಂತಹ ಒಳನಾಟ ಅವರಿಗಿತ್ತೋ ಇಲ್ಲೂ ಗೊತ್ತಿಲ್ಲ. ಆದ್ರೆ ಸಾರ್ಥಕವಾದಂತಹ ಕ್ಷಣಗಳನ್ನು ಅವರು ನಾವರ ಜೊತೆಯಲ್ಲಿ ಕಳೆದಿದ್ದಾರೆ. ಅಂತಹ ಒಬ್ಬ ಸದಾಶಿವ ಮಿತ್ರರು ತಂಡವನ್ನು ಕಟ್ಟಿಕೊಂಡು ಬಂದು ಇಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಅದು ಬೆಂಗಳೂರಿನ ಸ್ಥಿತಿಗತಿಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಪ್ರದರ್ಶನ ಮಾಡುವುದೇ ದೊಡ್ಡ ಸವಾಲು, ಭಾಗವೇ 10 ಪ್ರದರ್ಶನವನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ದೊಡ್ಡ ಸಾಧನೆ. ಹಾಗಾಗಿ ಇದಕ್ಕಾಗಿ ವಿಶೇಷವಾಗಿ ನಾನು ಅಭಿನಂದಿಸುತ್ತೇನೆ. ಜೊತೆಗೆ ಇವತ್ತು ನಾನು ಮತ್ತೊಂದು ಹೃದಯಪೂರ್ವಕವಾಗಿ ನಿಮ್ಮ ಅಭಿನಂದನೆಯನ್ನು ಸಲ್ಲಿಸಬೇಕಾದ್ದು ಪಣಿಯಪ್ಪಯ್ಯನವರ ಈ ಅಪರೂಪವಾದ ಯುವರ್ಷ ಕಾರ್ಯವನ್ನು ಮಾಡಿಸಿ. ಯಾಕಂದ್ರೆ ಉಳಿದವರಾದ್ರೆ ಇದರಲ್ಲಿ ಅಂತ ಇಲ್ಲ, ಸ್ವಾಮಿ ಇದರ ಹಾಸ್ಯ ಇಲ್ಲ, ಶೃಂಗಾರ ಇಲ್ಲ, ನಮ್ಮ ಈ ಪ್ರದರ್ಶನ ಒಗ್ಗೋದಿಲ್ಲ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಬಹುದಾದ ಒಂದು ಪ್ರಸಂಗ. ಆದ್ರೆ ಅತಿ ಮೌಲಿಕವಾದಂತಹ ಈ ಪ್ರಸಂಗವನ್ನು ಆಯ್ದು ಇದನ್ನು ಪ್ರದರ್ಶನಕ್ಕೆ ಬೇಕಾಗಿದ್ದಕ್ಕೆ ತುಂಬಾ ಸಿದ್ಧತೆ ಮಾಡಿದ್ದಾರೆ. ಸುಮ್ಮನೆ ಇದನ್ನು ಏಕಾಏಕಿ ಪ್ರಸಂಗವನ್ನು ನೋಡುವುದು ಮತ್ತು ಪ್ರದರ್ಶನವನ್ನು ಮಾಡುವಂತಹ ಮಾಡಲಿಲ್ಲ, ಅದಕ್ಕೊಂದು ಗೌರವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ನಾನು ಆರ್ಥಿಕವಾಗಿ ಅಭಿನಂದಿಸುತ್ತೇನೆ. ಜೊತೆಗೆ ಉತ್ತಮವಾದಂತಹ ಸಭಾಸದರು ನೀವು ಎಲ್ಲರೂ ಕಲಾಸಕ್ತರು, ಜೊತೆಗೆ ಶಿರೂರು ಮನೆತನದ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಟು ಬಂದವರು ನೀವಿದ್ದೀರಿ, ಮತ್ತೆ ನಿಜಮನೆ ಪ್ರತಿಜ್ಞೆಯ ಸರ್ ಅವರ ಅಭಿಮಾನಿಗಳಿದ್ದೀರಿ, ಹಾಗೆಲ್ಲ ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಅಭಿನಂದಿಸುತ್ತಾ ಯಕ್ಷಗಾನ ಗೆಲುವಿಗೆ ಬಾಳಿಗೆ ಲೋಕಾ ಸಮಸ್ತ ಸುಖಿನೋ.
ಸನ್ಮಾನಿತರಾದ ಹಿಂದಿ ಮನೆ ಪ್ರತಿನಿಧಿಯವರು ನಮ್ಮನ್ನು ಉದ್ದೇಶಿಸಿ ಯಾರು ಹಿತವನ್ನು ಹೇಳಬೇಕೆಂದು ಕೇಳಿದರು. ಶ್ರೀಲಕ್ಷ್ಮೀ ಮದನಾರವಿಂದ ನಿಗರು ತ್ರೈಲೋಕ ರಕ್ಷಾಮಣಿ ಬಾಲಾದಿತ್ಯ ಸಹಸ್ರ ಭಾಸುರಯುತ ಬಲಾಕ್ಷ ವಿಕ್ರಮ ಹರಿಮಂತ ಶಿರೂರು ಪ್ರೇಮನವರ ಮಹೇಂದ್ರ ವಿಜಯ ಪ್ರಸನ್ನ ಶುರುವಾಗಿ ಶಾಂತಿ ಎಲ್ಲ ಪ್ರಸಂಗದ ಆರಂಭದಲ್ಲಿ ಹಿಂದಿನ ಗುರುಗಳು ಹೇಳಿದ್ದಾರೆ. ಇವರು ಈ ಶಾಪುಜಿ ಶುರು ಮಾಡಿದ ಪ್ರಸಂಗ. ಇವತ್ತು ಶಿರೂರು ಪುಣ್ಯಪ್ಪನವರ ಸ್ಮರಣೆಯಲ್ಲಿ ನನಗೂ ಸಹ ಸನ್ಮಾನ ಮಾಡಿದ್ದಾರೆ, ತುಂಬ ಸಂತೋಷದ ವಿಷಯ. ಆದರೆ ಶತಯೋಜನ ವಿಸ್ತೀರ್ಣವಾದ ದಕ್ಷಿಣ ಸಮುದ್ರವನ್ನು ಮಲಗಿಸಿದ ಹನುಮಂತನೂ ಆಗಲಿಲ್ಲ. ಕುಪ್ಪಳಿಸಿದ ಕಪ್ಪೆಯೂ ಆಗಿದೆ, ಹಾಗೆ ಹನುಮಂತನ ಮುಂದೆ ಆರುಗಪ್ಪೆಯು ಅವರು ಅಷ್ಟು ಶಿರೂರು ಪುಣ್ಯಪ್ಪನವರ ಸಾಧನೆಯಲ್ಲಿ ನಾನು ಯಾವುದೇ ಅಪರಿಚಿತ ಪ್ರಸಂಗ ಬರದೆ ಅಂತ ಹೇಳುವಂತಹದ್ದು ಏನು ಅಲ್ಲ. ಶಿರೂರು ಪುಣ್ಯಪ್ಪಯ್ಯನವರು ಅವರು ಮಾಡಿದ ಸಾಧನೆಗೆ ಅವರಿಗೆ ಗೌರವ ಜೀವಿತ ಅವಧಿಯಲ್ಲಿ ಯಾವುದೇ ಸನ್ಮಾನ ದೊರೆತಿದ್ದು ನನಗೂ ಗೊತ್ತಿಲ್ಲ. ಆದರೆ ಅವರ ಹೆಸರಿನಲ್ಲಿ ನಾವು ಈಗ ಆ ಸನ್ಮಾನವನ್ನು ಪಡ್ಕೊಳ್ತಾ ಇದ್ದೇವೆ. ಅವರನ್ನು ಸ್ಮರಿಸಿ ಅವರ ಪುಣ್ಯಪಾದವನ್ನು ಸ್ಮರಿಸಿ ನಾನು ಸಂತೋಷ ಸ್ವೀಕರಿಸುತ್ತೇನೆ. ಇನ್ನು ನನ್ನ ಹಿತವಚನ ಅಂತ ಹೇಳುವಂಥ ಏನೂ ಇಲ್ಲ. ಆದರೆ ಪ್ರಸಂಗದತ್ತ ಒಬ್ಬ ಪ್ರಸಂಗದ ಮುಖ್ಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಇವತ್ತು ಸಾಹಿತ್ಯವನ್ನೇ ಅಷ್ಟು ಚೆನ್ನಾಗಿ ಗುರುತಿಸಿಲ್ಲ. ಮುಂದಿನ ಭಾಗ ಮಾತ್ರ ಕಾಣುತ್ತದೆ, ಭಾಗವತರಿಂದ ಮುಂದಿನ ಭಾಗ ಮಾತ್ರ ಪ್ರೇಕ್ಷಕರಿಗೆ ಕಾಣುತ್ತಿರಬೇಕು. ಆ ಭಾಗವತರು ಹಾಡುವ ಹಾಡಿನ ಹಿಂದಿರುವ ಒಂದು ಪ್ರಸಂಗ ತರ್ತ ಎನ್ನುವಂಥವ್ರು ಅವರಿಗೆ ಕಾಣಬೇಕು, ಅದು ಸಹಜವಾಗಿದೆ. ಹಾಗೆ ಆ ಪ್ರಸಂಗ ತರ್ತ ಆ ಒಂದು ಪ್ರಸಂಗವನ್ನು ಕಾಪಾಡುವಂತೆ ಕಾಪಾಡಿಕೊಂಡು ಬಂದಿರುವಂತೆ ಅಂದರೆ ಭಾಗವತರು ಅನ್ನುವಂತ ನಿರ್ದಿಷ್ಟವಾಗಿ ಹೇಳಬಹುದು. ಯಾಕೆ ಶತಮಾನ ಭಾಗವತರು ಅನೂಚಾರ ಕಾಲದಿಂದ
ಹೆಸರು
ಕಾಂಗ್ರೆಸ್ ಬೆಂಗಳೂರಿಗೆ ಬರ್ತಾರೆ ಸುಳ್ಳು ಸುದ್ದಿ ಬಿಟ್ಟು ಎಲ್ಲೆಲ್ಲ ಹೊಡೆದು ಬರುದಿಲ್ಲ ಅವರು ಸುಳ್ಳು ತೀರ್ಮಾನ ಆರಾಮಾಗಿಲ್ಲ ಕೌಂಟರ್ಲಿ ಕೂತ್ಕೊಂಡು ಇದಾಗಿದ್ದರು ಕ್ಲರ್ಕ್ ಆಗಿದ್ದರು ಅಂತೇಳಿ ಆ ಕೆಲಸ ಎಲ್ಲ ಮಾಡ್ತಾ ಏಟ್ ಇಟ್ಕೊಳ್ಳೋದು ಆಗ ಅವರು ಎರಡನೇ ಜನ ಓಟ್ ಬಂದಿಲ್ಲ ಬಂದಿದ್ದೀನಿ ನಾನು ವಿಮಾನ ಯಾರು ಇಟ್ಟಿಲ್ಲ ಭಾರತದ ವಿಮಾನ ಪ್ರಧಾನ ಯಾರು ಬಂದರೂ ಇಲ್ಲ ಆಗ ಕಡೆಗೆ ಭಾಗವತರು ಬಂದಿದ್ದಾರೆ ಅಂತ ಜನ ಎಲ್ಲ ಸಮಾಧಾನ ಆ ರೀತಿ ನಾಳೆ 26 ಹೋಗಿ ಬಡಾವಣೆಗಳು ಕೂಡ ಯಕ್ಷಗಾನ ಸಾಕಷ್ಟು ಜನ ಪ್ರೇಕ್ಷಕರಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವರು ಮಾಡಿದ ಸಾಧನೆ ನೋಡಿ ಯಾಕಂದ್ರೆ ಇವರು ಯಕ್ಷ ಸದಾಶಿವ ಬರ್ತಾ ಇರ್ತದೆ ಇವರೆಲ್ಲರೂ ಹೋದ್ರು ಏನೇನು ಮಾಡಿದ್ರು ಯಾವ್ಯಾವ ಪ್ರಸಂಗ ಮಾಡಿದ್ರು ಯಾವ್ಯಾವ ಊರಲ್ಲಿ ಮಾಡಿದ್ರು ನಾವು ಯಕ್ಷಗಾನವನ್ನು ಬೆಳೆಸಬೇಕಾದ ಹೀಗೆ ಕೇವಲ ಕರಾವಳಿ ಮಲೆನಾಡಿಗೆ ಸೀಮಿತಗೊಳಿಸಿದೆ ಇಡೀ ಕರ್ನಾಟಕಕ್ಕೆ ಈಗ ವಿಸ್ತರಿಸಬೇಕು ಅದಕ್ಕೆ ಈ ರೀತಿಯ ಪ್ರದರ್ಶನದಲ್ಲಿ ಆಗಬೇಕು ನಾವು ಮೇಳಗಳವರು ಕೂಡ ಯಾರು ಪ್ರವಾಸಿಗಳ ಮಾತ್ರ ಅಲ್ಲ ಬೇರೆ ಮೇಳಗಳವರು ಕೂಡ ಆಧ್ಯಾತ್ಮಿಕವರು ಕೂಡ ಇಲ್ಲಿಗೆ ಸೀಮಿತಗೊಳಿಸಿದೆ ಹೋಟೆಲ್ ಜನರ ಅವರ ಅರಕೆ ಸಮುದಾಯ ಅವರು ಪ್ರದೇಶ ಮಾಡಿದರೆ ಆಗ ಈಗ ಇನ್ನಷ್ಟು ಬೀಳಿದೆ ಹಾಗಾಗಿ ಯಕ್ಷಗಾನ ಪ್ರೇಕ್ಷಕ ಸಂಖ್ಯೆ ಜಾಸ್ತಿ ಆಗಬೇಕು ಯಕ್ಷಗಾನ ಪ್ರದರ್ಶನ ಸಂಖ್ಯೆ ಮತ್ತು ಕಲಾವಿದರಿಗೆ ಮೇಳಗಳಿಗೆ ಕರಾವಳಿ ಮನೆ ಸಿಕ್ಕಿಬಿಡ್ತೀವಿ ಕಲಾವಿದರು ಕೂಡ ಅವರು ಕೋಟೆ ಸೇರಿದ್ದು ತಗೋಬೇಕು ಇಲ್ಲಿ ಅನೇಕ
ಈ ರೀತಿ ಹೊಸ ಕಲಾವಿದರು ಬರುವುದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಕಲಾಕಾರರಿಗೆ ಬರುವುದರಿಂದ ಬಹಳ ಅನುಕೂಲ ಆಗಿದೆ, ಅನುಕೂಲ ಆಗಿದೆ, ಪ್ರೇಕ್ಷಕರಿಗೆ ಅನುಕೂಲವಾಗಿದೆ. ಅದನ್ನು ಬೆಳೆಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಕಳೆದ ವಾರ ಕರ್ನಾಟಕ ಸರ್ಕಾರವು ಇದೇ ಶುಕ್ರವಾರ ಶನಿವಾರ ಮೈಸೂರಿನಲ್ಲಿ ಒಂದು 15 ಅಕಾಡೆಮಿಯವರನ್ನ ಕರೆದಿದ್ದರು. ಅದನ್ನು ನಾನು ಕೂಡ ಯಕ್ಷಗಾನ ಅಕಾಡೆಮಿಯ ಪರವಾಗಿ ನಾನು ಮತ್ತೆ ನಮ್ಮ ಶಿವರಾಮ್ ಶೆಟ್ಟರು ಆಮೇಲೆ ರಾಘವನ್ಯ ಮತ್ತೆ ವಿದ್ಯಾರ್ಥಿಗಳು ಕೇಶವ ಶರ್ಮ ಅಂತ ಬಂದಿದ್ದೀವಿ. ನಾವು ಕೂಡ ಅನೇಕ ಇದನ್ನು ಹೇಳಿದ್ದೇವೆ, ಯಕ್ಷಗಾನವನ್ನ ರಾಜ್ಯದ ಪ್ರಾಧಾನ್ಯ ಕಾರ್ಯ ಅಂತ ಘೋಷಣೆ ಮಾಡಬೇಕು. ಕೇರಳಕ್ಕೆ ಇದೆ ಕಥಕ್ಕಳಿ, ಒಡಿಶಾಗೆ ಇದು ಸೀರೆ, ಆಮೇಲೆ ಈ ಬೇರೆ ಬೇರೆ ರಾಜ್ಯಗಳು ಹೋಗಿದೆ, ಮರಾಠಿ, ಮಹಾರಾಷ್ಟ್ರ, ತಮಾಷ. ಅವರು ಅದನ್ನ ನಮ್ಮಂಗೆ ಚಿತ್ರರಾಗಿದ್ದಾರೆ. ಅವರು ಬಯಲಾಟವರು, ಕೃಷ್ಣಭಾರತಿಯವರು, ಗೂಡಬಾಯಿಯವರು, ಬೇರೆ ಬೇರೆಯವರು ಬೇರೆ ಬೇರೆ ಇದ್ದು ಯಕ್ಷಗಾನ ಅಂತ ಸಮಗ್ರ ಕಲೆ ಇದು. ಆದ್ರಿಂದ ಪ್ರಾಥಮಿಕ ಕಲೆ ಅಂತ ಕರೀದೆ ಹೋದರೆ ನಮಗೆ ಸಿಗ್ತಕ್ಕಂಥ ಸಮ್ಮಾನಗಳು ಅಥವಾ ಅಂತಾರಾಷ್ಟ್ರೀಯ ಮಾನ ಸಿಗುವುದಿಲ್ಲ. ಸಿಗಬೇಕಾದ್ರೆ ಇದು ಪ್ರಾಥಮಿಕ ಕಲೆ ಇರಬೇಕು, ಇದರ ಒಳ ಸಬ್ಸೆಕ್ಷನ್ ಅಲ್ಲ. ಹಾಗೆ ಇಲ್ಲಿ ಒಟ್ಟು ಯಕ್ಷಗಾನ ಅಂತಕ್ಕಂಥದ್ದು ರಾಜ್ಯದ ಪ್ರಾಥಮಿಕ ಕಲೆ ಆಗಿದೆ ಅಂತ ಹೇಳ್ತಾ ಅದನ್ನ ನಿರ್ಣಯ ಮಾಡಿದ್ದೇವೆ. ಹಾಗಾಗಿ ಭಾಷೆಯಿಂದ ಹೆಚ್ಚು ಮಾತಾಡದೆ ಈ ಒಂದು ಅವಕಾಶ ಕೊಡುವಂತ ಉಮೇಶ್ ಶಿರೂರ್ ಅವ್ರನ್ನ ನಾನು ಕೃತಜ್ಞತೆಯನ್ನು ಸೂಚಿಸ್ತಾ ಇಂಥ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ ಪುಸ್ತಕ ಪ್ರಕಟಣೆಯನ್ನು ಬಹಳ ಶಾಸ್ತ್ರಗಳು ಅವರಿಗೆ ಒಳ್ಳೆ ಸಮತ್ವ ಸಿಕ್ಕಿದ್ದಾರೆ. ವಸಂತ ಭಾರತದಲ್ಲಿ ಅವ್ರು ಹೇಳ್ಕೊಂಡು ಒಳ್ಳೆ ಪ್ರಸಂಗಗಳು ಬಂದಿವೆ ಅಂತ ಪುಸ್ತಕಗಳನ್ನು ಪ್ರಕಟಣೆ ಮಾಡುವ ಮೂಲಕ ಈ ಸಾಹಿತ್ಯ ಸಮೃದ್ಧಿ ಹೇಳ್ತಕ್ಕಂಥ ಉಮೇಶ್ ಶಿರೂರ್ ಅವ್ರನ್ನ ಅಭಿನಂದಿಸ್ತಾ ವಾಸುಪೂಜಾರಿಯವರು ಕೂಡ ಹೇಳಿದರು ಸಾಕಾರ ಹೋಗ್ಬೇಕಿಗೆ ಮುಂದೆ ಹೋದ್ರೆ ಸ್ಪೀಡ್ ಮನೆ ಕಷ್ಟ ಆಗ್ತದೆ. ಆ ಕಾಲದಿಂದ ನನಗೆ ನೆನಪಂತಾ ಇತ್ತು, ಹಾಗೆ ಕಲಾವಿದರು ಹೋಗ್ಕೊಳ್ತಾ ಇದ್ದು ಒಳ್ಳೆ ಮನಸ್ಸು ಹೋಗ್ಕೊಳ್ತಾ ಇದ್ರು, ಪ್ರದರ್ಶನ ನಡೀತಾ ಇತ್ತು, ದಿನೇಶ್ ಕುಮಾರ್ ಅವರೇ ವಾಸ್ತವ್ಯ ಮಾಡ್ತಾ ಇದ್ರು. ಆ ಕಾಲದಲ್ಲ ಇವತ್ತು ಇಂದ ಒಂದು ಸಿಲೆಯನ್ನು ಕೂಡ ಕೊಟ್ಟಲ್ಲ ಸಂತೋಷ. ಆದ್ರಿಂದ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ದೇವರನ್ನ ಸ್ಮರಿಸ್ತಾ ಕೃಷ್ಣವರು ಅಭಿನಂದಿಸ್ತಾ ಹಾಗೆ ಪ್ರಾರ್ಥಿಸ್ತಾ ನಡು ಮಂದಿ ಮಂದಿ ದುರ್ಗಾ ಭುವನೇಶ್ವರ ಕೂಡ ನಮಸ್ಕರಿಸ್ತಾ ಮಾತಾಡಿಸ್ತಾರೆ. ನಮಸ್ಕಾರ.